ಹತ್ತನೇ ತರಗತಿಯ ವಾರ್ಷಿಕ ಪರೀಕ್ಷೆಯಲ್ಲಿ ಕಡ್ಡಾಯವಾಗಿ ಒಂದು ಎರಡು ಅಂಕದ ಪ್ರಶ್ನೆ ಬರುತ್ತೆ ಅದು ಸ್ಪರ್ಶಕದ ರಚನೆ ಈ ಸ್ಪರ್ಶಕ ರಚನೆಯಲ್ಲಿ ಮೂರು ನಾಲ್ಕು ರೀತಿಯಲ್ಲಿ ಪ್ರಶ್ನೆಗಳು ನಮಗೆ ಬರಬಹುದು ಮೊದಲನೇದು ಬಾಹ್ಯ ಬಿಂದುವಿನಿಂದ ಸ್ಪರ್ಶಕವನ್ನು ರಚನೆ ಮಾಡುವಂಥದ್ದು ಎರಡನೇದು ಸ್ಪರ್ಶಕಗಳ ನಡುವಿನ ಕೋನವನ್ನು ಕೊಟ್ಟಾಗ ಮೂರನೇದು ಕೇಂದ್ರ ಕೋನವನ್ನು ಕೊಟ್ಟಾಗ ಇನ್ನೊಂದು ಜಾನ ಅಂತ್ಯ ಬಿಂದುವಿನಲ್ಲಿ ಸ್ಪರ್ಶಕವನ್ನು ರಚನೆಯನ್ನು ಮಾಡುವಂಥದ್ದು ಈ ರೀತಿಯಲ್ಲಿ ಒಂದು ಮೂರ್ನಾಲ್ಕು ವಿಧದ ಪ್ರಶ್ನೆಗಳು ಬರ್ತವೆ ಇವತ್ತಿನ ಈ ವಿಡಿಯೋನಲ್ಲಿ ನಾವು ಬಾಹ್ಯ ಬಿಂದುವಿನಿಂದ ಸ್ಪರ್ಶಕವನ್ನು ಯಾವ ರೀತಿಯಲ್ಲಿ ರಚನೆಯನ್ನು ಮಾಡಬಹುದು ಅನ್ನೋದನ್ನು ತಿಳ್ಕೊಳ್ಳೋಣ ಒಂದು ಪ್ರಶ್ನೆಯಲ್ಲಿ ಒಂದು ವೃತ್ತದ ತ್ರಿಜ್ಯದ ಅಳತೆಯನ್ನು ಕೊಟ್ಟಿರ್ತಾರೆ ಇನ್ನು ಆ ಕೇಂದ್ರದಿಂದ ವೃತ್ತದ ಕೇಂದ್ರದಿಂದ ಬಾಹ್ಯ ಬಿಂದು ಎಷ್ಟು ದೂರದಲ್ಲಿ ಇರುತ್ತೆ ಅನ್ನೋದ ಎರಡು ಮಾಹಿತಿಯನ್ನು ಕೊಟ್ಟಿರ್ತಾರೆ ಈಗ ಅದನ್ನು ಚಿತ್ರವನ್ನು ಬಿಡಿಸ್ಬೇಕಾದ್ರೆ ಮೊದಲನೇದಾಗಿ ನಾವು ಒಂದು ವೃತ್ತವನ್ನು ಬಿಡಿಸ್ಕೊಳ್ಬೇಕು ಏನೋ ಒಂದು ವೃತ್ತವನ್ನು ನಾವು ಬಿಡಿಸ್ಕೊಳ್ಬೇಕು ನಂತರ ಈಗ ಬಾಹ್ಯಬಿಂದ ಉದಾಹರಣೆಗೆ ಎಂಟು ಸೆಂಟಿಮೀಟರ್ ದೂರದಲ್ಲಿ ಕೊಟ್ಟಿದ್ದಾರೆ ಅಂತಂದರೆ ಎಂಟು ಸೆಂಟಿಮೀಟರ್ ಉದ್ದದ ಒಂದು ಕೇಂದ್ರದಿಂದ ಒಂದು ಒಂದು ಸರಳ ರೇಖೆಯನ್ನು ನಾವು ಎಳ್ಕೊಳ್ಬೇಕು ಒಂದು ರೇಖಾಖಂಡ ಎಂಟು ಸೆಂಟಿಮೀಟರ್ ಈಗ ಇಲ್ಲಿ ಚಿತ್ರದಲ್ಲಿ ನಮಗೆ ಕಾಣಿಸ್ತಾ ಇದೆ ಎ ಸಿ ಹೌದಲ್ವಾ ಸೊ ಆ ರೀತಿಯಲ್ಲಿ ಒಂದು ರೇಖಾಖಂಡವನ್ನು ಎಳ್ಕೊಳ್ಬೇಕು ಅನಂತರ ಮೂರನೇ ಹಂತದಲ್ಲಿ ನಾವು ಇದಕ್ಕೆ ಈ ಎ ಸಿ ರೇಖಾಖಂಡಕ್ಕೆ ಒಂದು ಲಂಬಾರ್ಧಕದ ರಚನೆಯನ್ನು ಮಾಡಬೇಕು ಲಂಬಾರ್ಧಕ ರಚನೆ ಮಾಡಲಿಕ್ಕೆ ತ್ರಿಜ್ಯವನ್ನ ಅರ್ಧಕ್ಕಿಂತ ಹೆಚ್ಚಿನ ಹೆಚ್ಚಿನ ಅಳತೆ ಈಗ ಉದಾಹರಣೆಗೆ ನಾನು ಎಂಟು ಸೆಂಟಿಮೀಟರ್ ಅಂತಂದರೆ ಇದರ ಅರ್ಧ ಎಷ್ಟು ನಾಲ್ಕು ಸೆಂಟಿಮೀಟರ್ ನಾಲ್ಕು ಸೆಂಟಿಮೀಟರ್ಗಿಂತ ಅಧಿಕವಾಗಿರುವಂಥದ್ದು ಎಷ್ಟು ಅಂತಂದರೆ ಸುಮಾರು ನಾಲ್ಕೂವರೆ ಐದು ಅಥವಾ ಆರು ಸೆಂಟಿಮೀಟರ್ನಷ್ಟು ಐದು ಅಥವಾ ಆರು ಸೆಂಟಿಮೀಟರ್ ಅಳತೆಯ ತ್ರಿಜ್ಯವನ್ನು ತಗೊಂಡು ಎ ಬಿಂದುವಿನಲ್ಲಿ ಇಟ್ಟು ಇಲ್ಲಿ ಎ ಬಿಂದುವಿನಲ್ಲಿ ಇಟ್ಟು ಒಂದು ಕಂಸವನ್ನು ರಚನೆಯನ್ನು ಮಾಡಬೇಕು ಎ ಬಿಂದುವಿನಲ್ಲಿ ಇಟ್ಟು ನಾನೊಂದು ಕಂಸವನ್ನು ರಚನೆಯನ್ನು ಮಾಡ್ತಾ ಇದ್ದೇನೆ ಸೊ ಅದೇ ರೀತಿಯಲ್ಲಿ ಸಿ ಬಿಂದುವಿನಲ್ಲಿ ಇಟ್ಟು ಇಲ್ಲಿ ಇನ್ನೊಂದು ಕಂಸವನ್ನು ರಚನೆಯನ್ನು ಇದ್ದೇನೆ ಸೊ ಈ ರೀತಿಯಲ್ಲಿ ಮಾಡಬೇಕು ಅದೇ ರೀತಿ ಈ ಕಡೆ ಕೆಳಗಡೆಗೆ ಹೌದಲ್ವ ನಲ್ಲಿ ಇಟ್ಟು ಒಂದು ಕಂಸ ಸಿ ನಲ್ಲಿ ಇಟ್ಟು ಆ ಕಂಸವನ್ನು ಕತ್ತರಿಸುವಂಥದ್ದು ಸೊ ಈ ರೀತಿಯಲ್ಲಿ ಎರಡು ಕಂಸವನ್ನು ರಚನೆಯನ್ನು ಮಾಡುವಂಥದ್ದು ಸೊ ಆ ನಂತರ ಈ ಎರಡೂ ಕಂಸವನ್ನು ಸೇರಿಸಬೇಕು ಒಂದು ಗೆರೆಯನ್ನು ಎಳೆದು ಆ ಎರಡು ಕಂಸವನ್ನು ಏನು ಮಾಡಬೇಕು ಸೇರಿಸ್ಬೇಕು ಅವಾಗ ಒಂದು ಲಂಬಾರ್ಧಕದ ರಚನೆ ಆಗತ್ತೆ ಸೊ ಹೌದಲ್ವಾ ನೋಡಿ ಈಗ ಇಲ್ಲಿ ಒಂದು ಲಂಬಾರ್ಧಕದ ರಚನೆ ಆಯಿತು ಇದು ಆದ ನಂತರ ಈ ಲಂಬಾರ್ಧಕ ಎಲ್ಲಿ ಸಿ ರೇಖೆಯನ್ನು ಎಲ್ಲಿ ಬಂದು ಸೇರಿಸಿದೆ ಅದು ನಮ್ಮದು ಡಿ ಬಿಂದುವಿನಲ್ಲಿ ಬಂದು ಸೇರಿದೆ ಹೌದಲ್ವಾ ಸೊ ಈಗ ಈ ಡಿ ಬಿಂದುವನ್ನು ಕೇಂದ್ರವಾಗಿ ಇಟ್ಕೊಂಡು ಒಂದು ವೃತ್ತ ಎ ಮತ್ತು ಸಿ ಬಿಂದು ಮೂಲಕ ಹಾದು ಹೋಗುವ ಹಾಗೆ ಒಂದು ವೃತ್ತವನ್ನು ರಚನೆಯನ್ನು ಮಾಡಬೇಕು ಈ ರೀತಿಯಲ್ಲಿ ಒಂದು ವೃತ್ತವನ್ನು ರಚನೆಯನ್ನು ಮಾಡಬೇಕು ಡಿ ಕೇಂದ್ರವಾಗಿ ಕೇಂದ್ರವಾಗಿಟ್ಕೊಂಡು ಎ ಮತ್ತು ಸಿ ನ ಬಿ ಮೂಲಕ ಹಾದು ಹೋಗ ಹಾಗೆ ಒಂದು ವೃತ್ತವನ್ನು ರಚನೆಯನ್ನು ಮಾಡಬೇಕು ಆನಂತರ ಇಲ್ಲಿ ನಮಗೆ ಎರಡು ವೃತ್ತಗಳು ಕಾಣಿಸ್ತವೆ ಯಾವ್ಯಾವುದು ಎ ಕೇಂದ್ರ ವೃತ್ತ ಇನ್ನೊಂದು ಡಿ ಕೇಂದ್ರ ಇರುವಂತಹ ವೃತ್ತ ಈ ಎರಡೂ ವೃತ್ತಗಳು ಎಲ್ಲೆಲ್ಲಿ ಛೇದಿಸಿವೆ ಅಲ್ವಾ ಆ ಬಿಂದುಗಳನ್ನು ನಾವು ಗುರುತಿಸ್ಕೊಳ್ಬೇಕು ಈಗ ಉದಾಹರಣೆಗೆ ಇಲ್ಲಿ ಈ ಬಿಂದು ನಾನು ಗುರುತಿಸಿದಲ್ವ ಇ ಬಿಂದು ಇನ್ನೊಂದು ಇಲ್ಲಿ ಜಿ ಬಿಂದು ಈ ಎರಡು ಬಿಂದುಗಳಲ್ಲಿ ಏನಾಗಿದೆ ಆ ಎರಡು ವೃತ್ತಗಳು ಪರಸ್ಪರ ಛೇದಿಸಿವೆ ಸೊ ಆ ಬಿಂದುವಿನಿಂದ ಏನು ಮಾಡಬೇಕು ಬಾಹ್ಯ ಬಿಂದು ನಮ್ಗೆ ಎಲ್ಲಿಂದ ಸ್ಪರ್ಶಕವನ್ನು ರಚನೆ ಮಾಡಬೇಕಿತ್ತು ಬಾಹ್ಯ ಬಿಂದು ಸೊ ಹಾಗಾಗಿ ಇಲ್ಲಿ ಬಾಹ್ಯ ಬಿಂದುವಿಗೆ ಅಲ್ಲಿಂದ ಒಂದು ರೇಖಾ ಸ್ಪರ್ಶಕವನ್ನು ರಚನೆಯನ್ನು ಮಾಡುವಂಥದ್ದು ಸೊ ಈ ರೀತಿಯಲ್ಲಿ ನಾವೇನು ಮಾಡಬಹುದು ಇಲ್ಲಿ ತ್ರಿಜ್ಯವನ್ನು ಬೇಕಾದರೂ ರಚನೆಯನ್ನು ಮಾಡ್ಕೊಳ್ಳಿ ಈ ರೀತಿಯಲ್ಲಿ ನಾವೇನು ಮಾಡಬಹುದು ಬಿಂದುವಿನಿಂದ ಸ್ಪರ್ಶಕವನ್ನು ರಚನೆ ಮಾಡುವಂಥದ್ದು ಈ ಹಂತಗಳನ್ನು ನಾವು ಫಾಲೋ ಮಾಡಿಕೊಂಡು ಎರಡು ಅಂಕಗಳನ್ನು ನಾವು ಹತ್ತನೇ ತರಗತಿಯ ವಾರ್ಷಿಕ ಪರೀಕ್ಷೆಯಲ್ಲಿ ಸುಲಭವಾಗಿ ಪಡ್ಕೊಳ್ಬಹುದು